ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ NNMS ಎಕ್ಸಾಮಿನೇಷನ್ ನವೆಂಬರ್ 2014 ಪೇಪರ್ ಫಸ್ಟ್ ಕೀ ಆನ್ಸರ್ಸ್ 2014 ನವೆಂಬರ್ ತಿಂಗಳಿನಲ್ಲಿ ನಡೆದ NNMS ಪರೀಕ್ಷೆಯ ಮೊದಲ ಪತ್ರಿಕೆಯ ಪ್ರಶ್ನೆಗಳನ್ನು ಅದರ ಕೀ ಉತ್ತರಗಳೊಂದಿಗೆ ನೋಡೋಣ. NNMS examination November 2014 paper 1st class 8th ಪ್ರಶ್ನೆಗಳು 1-4 ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯೆಗಳನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಗಳನ್ನು ಪೂರ್ಣಗೊಳಿಸಿ. 1ನೇ ಪ್ರಶ್ನೆ 40 10 22 46 ಕ್ವೆಶ್ಚನ್ ಮಾರ್ಕ್ 190. ಈ ಪ್ರಶ್ನೆ ತಪ್ಪಾಗಿರುವುದರಿಂದ ಎಲ್ಲರಿಗೂ ಬೋನಸ್ ನೀಡಲಾಗಿದೆ. ನಾನಿಲ್ಲಿ 4 ಆಪ್ಷನ್ಸ್ ಅನ್ನು ಹೇಳೋದಿಲ್ಲ, ನೇರವಾಗಿ ಉತ್ತರವನ್ನು ಹೇಳ್ತೀನಿ. ನೀವು ಬೇಕಾದರೆ ವಿಡಿಯೋ ಪಾಸ್ ಮಾಡಿಬಿಟ್ಟು ಉತ್ತರವನ್ನು ನೋಡ್ಬೋದು. ನೆಕ್ಸ್ಟ್ 6 24 60-210 1 120 1 2 4 4-6 16 8 ಸರಿಯಾದ ಉತ್ತರ 4 9. ಆರು 12 36 72 732-3 1796. 5-8 ಪ್ರಶ್ನೆಗಳು. ಕೊಟ್ಟಿರುವ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 3 7 8 26 14 36 124. 2 14 16 24 32 40 46 4 46 17 23 29 39 43 3 39 960 480 240 80 24 1 960. 9-12 ಪ್ರಶ್ನೆಗಳು. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಅಕ್ಷರ ಶ್ರೇಣಿಗೂ 4 ಪರ್ಯಾಯಗಳನ್ನು ಕೊಟ್ಟಿದೆ. ಸರಿಯಾದುದನ್ನು ಆರಿಸಿ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಡ್ಯಾಶ್ ಎ ಬಿ ಎ ಎ ಎ ಬಿ ಎ ಡ್ಯಾಶ್ ಎ ಡ್ಯಾಶ್ ಎ 2 ಎ ಎ ಬಿ 10ನೇ ಪ್ರಶ್ನೆ. ಡ್ಯಾಶ್ ಎಂ ಎಂ ಎನ್ ಎನ್ ಡ್ಯಾಶ್ ಎಂ ಡ್ಯಾಶ್ ಎಂ ಎನ್ ಡ್ಯಾಶ್ ಎನ್ 2 ಎಂ ಎನ್ ಎಂ ಎನ್ ಡ್ಯಾಶ್ ಎಕ್ಸ್ ಎಕ್ಸ್ ವೈ ವೈ ಡ್ಯಾಶ್ ಎಕ್ಸ್ ವೈ ವೈ ಎಕ್ಸ್ ಡ್ಯಾಶ್ ವೈ 4 ವೈ ಎಕ್ಸ್ ಎಕ್ಸ್ 12ನೇ ಪ್ರಶ್ನೆ. ಎ ಡ್ಯಾಶ್ ಬಿ ಸಿ ಸಿ ಡ್ಯಾಶ್ ಇ ಡ್ಯಾಶ್ ಎಫ್ ಜಿ ಡ್ಯಾಶ್ ಎಚ್ 3 ಎ ಡಿ ಜಿ ಸಾರಿ 3 ಎ ಡಿ ಇ ಜಿ ಪ್ರಶ್ನೆಗಳು 13-16. ಈ ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಯಲ್ಲಿರುವ 3 ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಗುರುತಿಸಿ. ಇಲ್ಲಿ ಚಿತ್ರಗಳನ್ನು ನೋಡ್ಬೋದು. 13ನೇ ಪ್ರಶ್ನೆ ನೋಡೋಣ. ವಕೀಲರು, ಪೊಲೀಸ್, ಶಸ್ತ್ರಚಿಕಿತ್ಸಾ ತಜ್ಞರು. ಸರಿಯಾದ ಉತ್ತರ 4 F ಚಿತ್ರ. ತರಕಾರಿಗಳು, ಹುರುಳಿಕಾಯಿ, ಆಲೂಗಡ್ಡೆ. ಸರಿಯಾದ ಉತ್ತರ 1 A ಚಿತ್ರ. ನೀವು ನೋಡ್ಬೋದು ಚಿತ್ರವನ್ನು. ಹಾಡುಗಾರರು, ನೃತ್ಯಗಾರರು, ಕವಿಗಳು. ಸರಿಯಾದ ಉತ್ತರ 2 D. ನಿರುದ್ಯೋಗಿಗಳು, ಅವಿದ್ಯಾವಂತರು, ಬಡಜನರು. 3 D. 17-22 ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳು ಅಥವಾ ಜೋಡಿ ಸಂಖ್ಯೆಗಳು ಅಥವಾ ಅಕ್ಷರಗಳ ಗುಂಪುಗಳ 4 ಗುಂಪುಗಳನ್ನು ಕೊಟ್ಟಿದೆ.
ಇವುಗಳಲ್ಲಿ ಮೂರು ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ, ಒಂದು ಮಾತ್ರ ಭಿನ್ನವಾಗಿದೆ. ಭಿನ್ನವಾಗಿರುವುದನ್ನು ಗುರುತಿಸಿ. 17ನೇ ಪ್ರಶ್ನೆ, ಸರಿಯಾದ ಉತ್ತರ 3164. 18ನೇ ಪ್ರಶ್ನೆ, ಸರಿಯಾದ ಉತ್ತರ 3120. 19ನೇ ಪ್ರಶ್ನೆ, ಸರಿಯಾದ ಉತ್ತರ 2 23. 20ನೇ ಪ್ರಶ್ನೆ, ಸರಿಯಾದ ಉತ್ತರ 4 12 60. 21ನೇ ಪ್ರಶ್ನೆ, ಸರಿಯಾದ ಉತ್ತರ 2 CFIO. 23ರಿಂದ 28ನೇ ಪ್ರಶ್ನೆಗಳು, ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 23ನೇ ಪ್ರಶ್ನೆ, 20:120 ಆದರೆ -710, 1 30. 18:81 ಆದರೆ 28-4 196. 25ನೇ ಪ್ರಶ್ನೆ, 6:42 ಆದರೆ 20-272. 5:00 ಅಂದರೆ -5-12:756 ಆದರೆ 3:81. XVT 357 ಆದರೆ NLJ ಇದೇನಾಗುತ್ತೆ ಅಂತ ಹೇಳಬೇಕು. 2 1 3 1 5 1 7 ಆಗುತ್ತೆ. 28ನೇ ಪ್ರಶ್ನೆ, ZXUQ ಅನ್ನು JHEA ಅಂತ ಬರೆದ್ರೆ QOLH ಅನ್ನು ಯಾವ ರೀತಿಯಾಗಿ ಬರೀತೀರಿ? 28:1 PTQM ಅಂತ ಬರಲೇ ಆಗುತ್ತೆ. ನೆಕ್ಸ್ಟ್ ಹೋಗೋಣ. 29ರಿಂದ 32ನೇ ಪ್ರಶ್ನೆಗಳು, ಈ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಆಕೃತಿಯನ್ನು ಹಾಗೂ ಪ್ರತಿ ವೃತ್ತದಲ್ಲಿರುವ ಸಂಖ್ಯೆಗಳು ಬೇರೆ ಬೇರೆ ಆಟಗಳನ್ನು ಆಡುವ ಆಟಗಾರರ ಸಂಖ್ಯೆಯನ್ನು ಸೂಚಿಸುತ್ತದೆ. ನೀವು ನೋಡ್ಬೋದು, ಒಂದು ವೃತ್ತ ಕ್ರಿಕೆಟ್ ಆಟಗಾರನ, ಒಂದು ಫುಟ್ಬಾಲ್, ಒಂದು ಕಬಡ್ಡಿನ ಸೂಚಿಸುತ್ತೆ. ಹಾಗಾದರೆ ಇವಾಗ ಪ್ರಶ್ನೆ ನೋಡೋಣ, ಬನ್ನಿ. ಇವರುಗಳಲ್ಲಿ ಎಲ್ಲ ಮೂರು ಆಟಗಳನ್ನು ಆಡುವವರ ಸಂಖ್ಯೆ ಎಷ್ಟು? 2 4. ಇವರುಗಳಲ್ಲಿ ಕ್ರಿಕೆಟ್ ಮಾತ್ರ ಆಟವಾಡುವವರ ಸಂಖ್ಯೆ ಎಷ್ಟು? 1 1. ಇವರುಗಳಲ್ಲಿ ಎರಡು ಆಟಗಳನ್ನು ಮಾತ್ರ ಆಡುವವರ ಸಂಖ್ಯೆ ಎಷ್ಟು? 2 13. ಇವರುಗಳಲ್ಲಿ ಕಬಡ್ಡಿ ಆಟವಾಡುವವರ ಸಂಖ್ಯೆ ಎಷ್ಟು? 4 22. ಪ್ರಶ್ನೆಗಳು 33ರಿಂದ 35. ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಘನವನ್ನು ಅಂದರೆ ಸ್ಟಾರ್ ಇದೆಯಲ್ಲ ಆ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ. ಅಂದರೆ ಸ್ಟಾರ್ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಒಂದು ಚಿಹ್ನೆಗಳು ಬರ್ತವೆ ಅಂತ ಹೇಳಬೇಕು. ನಾವು ಹೇಳ್ಬೋದು 8 star 2 star 4 star 12 ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ 3, ಅಂದರೆ ಗುಣಿಸು ಮೈನಸ್ ಈಸ್ ಕೊಟ್ ಇದೆಲ್ಲ ಆ ಚಿಹ್ನೆ. ನೆಕ್ಸ್ಟು 34ನೇ ಪ್ರಶ್ನೆಗೆ ನೇರವಾದ ಉತ್ತರ ಹೇಳ್ಬಿಡ್ತೀನಿ. 1 8 = 2 / ನೆಕ್ಸ್ಟು 35ನೇ ಪ್ರಶ್ನೆ, 35 question number. ಇದಕ್ಕೆ ಸರಿಯಾದ ಉತ್ತರ 4 1, -= 2 / ನಿಮಗೆ ಫಾಸ್ಟ್ ಅನಿಸಿದರೆ ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಬೋದು. 36ನೇ ಪ್ರಶ್ನೆಯಿಂದ 37, ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣ ಸರಿಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. 36ನೇ ಪ್ರಶ್ನೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ 2, ಎರಡನೇ ಆಪ್ಷನ್ಸ್ ಇದೆಲ್ಲ ಅಂದರೆ ಡಿವೈಡೆಡ್ ಬೈ ಮತ್ತು ಪ್ಲಸ್, ಅದು ಸರಿಯಾಗುತ್ತೆ ಉತ್ತರ. ನೆಕ್ಸ್ಟ್ 37ನೇ ಪ್ರಶ್ನೆ ನೋಡಿ. ಸೊ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, 3 ಇದೆಯಲ್ಲ ಅದು 4 ಮತ್ತು 34. 38ರಿಂದ 43ನೇ ಪ್ರಶ್ನೆ, ಕೊಟ್ಟಿರುವ ಮಾತೃಕೆಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಥವಾ ಅಕ್ಷರವನ್ನು ಕಂಡುಹಿಡಿಯಿರಿ. ಇಲ್ಲಿ 38ನೇ ಪ್ರಶ್ನೆ ನೋಡ್ಬೋದು, 3 8 7 9 4, ಇಲ್ಲಿ ಒಂದು ಸಂಖ್ಯೆ ಬಿಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಸೊ ಆ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕಾಗುತ್ತೆ. ಹಾಗೆ 6 7 5 ಅಂತ ಇದೆ. ಇಲ್ಲಿ 38ಗೆ ಸರಿಯಾದ ಉತ್ತರ 1 5 ಇದೆಯಲ್ಲ ಆ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ 39ನೇ ಪ್ರಶ್ನೆ ನೋಡಿ,
39ನೇ ಪ್ರಶ್ನೆಗೆ ನೇರವಾಗಿ ಉತ್ತರನ ಹೇಳಿಬಿಡ್ತೀನಿ. ಸೊ 3 ಇದೆಲ್ಲ 15 ಅದು ಸರಿಯಾದ ಉತ್ತರ. ನೆಕ್ಸ್ಟ್ 40ನೇ ಪ್ರಶ್ನೆ ನೋಡ್ಕೊಳ್ಳಿ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 68. ಹಾಗೆ 41ನೇ ಪ್ರಶ್ನೆ ನೋಡ್ರಿ. ಈ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 38. 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2. ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರ್ 38. 42ನೇ ಪ್ರಶ್ನೆ ನೋಡಬಹುದು. ಸೊ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 V. 43ನೇ ಪ್ರಶ್ನೆ ನೋಡಿ, ಅದಕ್ಕೆ ಸರಿಯಾದ ಉತ್ತರ 4 T. ನೆಕ್ಸ್ಟ್ 44ರಿಂದ 47ನೇ ಪ್ರಶ್ನೆಗಳು. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕಂಡುಹಿಡಿಯಿರಿ. ಒಬ್ಬ ವ್ಯಕ್ತಿಗೆ ಅವನ ಮಗ ಹುಟ್ಟಿದಾಗ ಅವನ ವಯಸ್ಸು 25 ವರ್ಷಗಳು ಮತ್ತು 2 ವರ್ಷಗಳ ನಂತರ ಒಬ್ಬ ಮಗಳು ಜನಿಸುತ್ತಾಳೆ. ಆ ವ್ಯಕ್ತಿ ತನ್ನ 60ನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅವನ ಮಗಳ ವಯಸ್ಸು ಎಷ್ಟು? 2 33. 1 ಪ್ರಾಥಮಿಕ ಶಾಲೆಯಲ್ಲಿರುವ ಮಧ್ಯಾಹ್ನದ ಊಟದ ಸಾಮಗ್ರಿಗಳು 100 ಜನ ಮಕ್ಕಳಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಇವೆ. ಆ ತಿಂಗಳಿನಲ್ಲಿ ಇದ್ದಕ್ಕಿದ್ದಂತೆ 20 ವಿದ್ಯಾರ್ಥಿಗಳು ಶಾಲೆಗೆ ಗೈರ್ಹಾಜರಾದರೆ ಆ ಊಟವನ್ನು ಎಷ್ಟು ದಿನವರೆಗೆ ನೀಡಬಹುದಾಗಿದೆ? 4 25. ರಹೀಮನು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳಲ್ಲಿ ಸರಾಸರಿ %78 ಅಂಕಗಳನ್ನು ಗಳಿಸಿರುತ್ತಾನೆ. ಅವನ ಸರಾಸರಿ ಅಂಕಗಳನ್ನು %80ಕ್ಕೆ ಏರಿಸಿಕೊಳ್ಳಬೇಕಾದರೆ ಗಣಿತದಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು? 2 86. MNOPQRST ಒಂದು ಸಾಲಿನಲ್ಲಿ ಉತ್ತರಮುಖವಾಗಿ ಕುಳಿತಿದ್ದಾರೆ. ಅವರಲ್ಲಿ ಎಂ ಎಂಬುವನು ಕ್ಯೂನ ಬಲಕ್ಕೆ 4ನೇವನಾಗಿದ್ದಾನೆ, ಟಿ ಎಂಬುವನು ಪಿನ 2ಕ್ಕೆ 4ನೇವನಾಗಿದ್ದಾನೆ, ಓ ಮತ್ತು ಆರ್ ಸಾಲಿನ ಕೊನೆಯಲ್ಲಿರುವುದಿಲ್ಲ ಆದರೆ ಕ್ರಮವಾಗಿ ಎನ್ ಮತ್ತು ಕ್ಯೂಗಳ ಪಕ್ಕದಲ್ಲಿದ್ದಾರೆ, ಟಿ ಎಂಬುವನು ಎಂ ನ ಎಡಭಾಗದಲ್ಲಿದ್ದಾನೆ ಮತ್ತು ಎಂ ಎಂಬುವನು ಎನ್ ನ ಪಕ್ಕದಲ್ಲಿದ್ದಾನೆ. ಹಾಗಾದರೆ ಎರಡೂ ಕೊನೆಯಲ್ಲಿರುವವರು ಯಾರು? ಸರಿಯಾದ ಉತ್ತರ 3 Q ಮತ್ತು P. 48ರಿಂದ 57ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಸೂಚಿತ ಜ್ಯಾಮಿತಿಯ ಆಕೃತಿಗಳ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರವನ್ನು ಗುರುತಿಸಿ. 48ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? 3 16. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? 2 11. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಸಮಾಂತರ ಚತುರ್ಭುಜಗಳಿವೆ? ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಸಮಾಂತರ ಚತುರ್ಭುಜಗಳಿವೆ? 3 12. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ? 4 19. 52ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಅರ್ಧ ವೃತ್ತಗಳಿವೆ? 1 6. 53ರಿಂದ 57ನೇ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ, ಅದನ್ನು ಅದೇ ಸಾಂಕೇತಿಕ ಭಾಷೆಯಲ್ಲಿ ಹೇಗೆ ಬರೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ. 53ನೇ ಪ್ರಶ್ನೆ. SHOP ಎಂಬ ಪದವನ್ನು KLSH ಎಂದು ಸಾಂಕೇತೀಕರಿಸಿದರೆ RAT ಎಂಬ ಪದವನ್ನು ಹೀಗೆ ಬರೆಯಬಹುದು, 4 VGZA ಅಂತ ಬರೆಯಬಹುದು. GOVIL ಎಂಬ ಪದವನ್ನು TLERO ಎಂದು ಸಂಕೇತೀಕರಿಸಿದರೆ EXAM ಎಂಬ ಪದವನ್ನು ಹೀಗೆ ಸಂಕೇತೀಕರಿಸಬಹುದು, 3 VCZN. 55ನೇ ಪ್ರಶ್ನೆ. BOOK ಎಂಬ ಪದವನ್ನು 43 ಎಂದು ಸಂಕೇತೀಕರಿಸಿದರೆ READ ಎಂಬ ಪದವನ್ನು ಹೀಗೆ ಸಂಕೇತೀಕರಿಸಬಹುದು, 1 28. BIDAR ಎಂಬ ಪದವನ್ನು
YRWZI ಎಂದು ಸಂಕೇತಿಕರಿಸಿದರೆ MYSORE ಎಂಬ ಪದದ ಸಂಕೇತವೇನು? ನಾಲ್ಕು NBHLIV TIGER ಎಂಬ ಪದವನ್ನು ಏಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಒಂಬತ್ತು ಎಂದು ಸಂಕೇತೀಕರಿಸಿದರೆ CAMEL ಎಂಬ ಪದದ ಸಂಕೇತವೇನು? ಎರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಹದಿನಾಲ್ಕು ಇಪ್ಪತ್ತೆರಡು ಹದಿನೈದು. ಐವತ್ತೆಂಟರಿಂದ ಅರವತ್ತೊಂದನೇ ಪ್ರಶ್ನೆಗಳು. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಐವತ್ತೆಂಟನೇ ಪ್ರಶ್ನೆ, ನೀವು ನೋಡ್ಬೋದು ಚಿತ್ರದಲ್ಲಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ಉತ್ತರವನ್ನು ಫಸ್ಟು ಕಂಡುಕೊಳ್ಬೋದು, ನಂತರ ನೀವು ಉತ್ತರ ನೋಡ್ಬೋದು. ನಾನಿಲ್ಲಿ ನೇರವಾಗಿ ಉತ್ತರವನ್ನೇ ಹೇಳಿಬಿಡ್ತೀನಿ. ನಾಲ್ಕು ಒಂಬತ್ತು. ಐವತ್ತೊಂಬತ್ತನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಒಂದು ಎಂಬತ್ನಾಲ್ಕು. ಅರವತ್ತನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಎರಡು ನೂರ ಇಪ್ಪತ್ತು. ಅರವತ್ತೊಂದನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಮೂರು ಎಪ್ಪತ್ತ್ಮೂರು. ಅರವತ್ತೇಳರಿಂದ ಅರವತ್ತೈದನೇ ಪ್ರಶ್ನೆಗಳು. ಸ್ತಂಭ ಒಂದರ ಕೆಳಗೆ ಪದಗಳನ್ನು ಕೊಟ್ಟಿದೆ. ಈ ಪದಗಳ ಸಂಕೇತವನ್ನು ಸ್ತಂಭ ಎರಡರ ಕೆಳಗೆ ಕೊಟ್ಟಿದೆ. ಸ್ತಂಭ ಒಂದರಲ್ಲಿರುವ ಪದಗಳ ಅಕ್ಷರಗಳಿಗೆ ಸಂಕೇತವನ್ನು ಕಂಡುಹಿಡಿದು ಪ್ರಶ್ನೆಗಳಲ್ಲಿ ಕೊಟ್ಟಿರುವ ಪದಗಳಿಗೆ ಸಂಕೇತವನ್ನು ಗುರುತಿಸಿ. ಅರವತ್ತೆರಡನೇ ಪ್ರಶ್ನೆ, ಅಲ್ಲಿ KENT ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಹೊಂದುವುದು ಎರಡನೇದು ಚಿತ್ರ ಇದೆಯಲ್ಲ, ಎರಡನೇದಲ್ಲಿ ಏನು ಕೊಟ್ಟಿದ್ದಲ್ಲ ಅಕ್ಷರಗಳು ಅವು ಸರಿ ಹೊಂದುತ್ತೆ. ಹಾಗೆ ಅರವತ್ಮೂರನೇ ಪ್ರಶ್ನೆ, RATE ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿ ಒಂದು ಉತ್ತರ ಫೋರ್ತ್ ಒನ್, ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್. ಹಾಗೆ ಅರವತ್ನಾಲ್ಕು, MARKS ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಮೂರು, ಥರ್ಡ್ ಒನ್ ಇಸ್ ರೈಟ್ ಆನ್ಸರ್. ಹಾಗೆ ಅರವತ್ತೈದನೇ ಪ್ರಶ್ನೆ, MEANS, ಇದಕ್ಕೆ ಸರಿ ಒಂದು ಉತ್ತರ ಒಂದು ಇಸ್ ರೈಟ್ ಆನ್ಸರ್, ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್. ಅರವತ್ತಾರರಿಂದ ಅರವತ್ತೊಂಬತ್ತು, ಈ ಕೆಳಗಿನ ಪ್ರಶ್ನೆಗಳಲ್ಲಿ ಆಕೃತಿ ಒಂದು ಭಾಗ ಅಪೂರ್ಣವಾಗಿದೆ, ಅದನ್ನು ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ ನಾಲ್ಕು ಪರ್ಯಾಯಗಳಿಂದ ನಿರ್ಧರಿಸಿ. ನೀವು ಅರವತ್ತಾರನೇ ಚಿತ್ರ ನೋಡ್ಬೋದು, ಒಂದು ಭಾಗ ಬಿಟ್ಟು ಹೋಗಿದೆ, ಅದಕ್ಕೆ ಸರಿ ಹೊಂದುವ ಚಿತ್ರವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಅರವತ್ತಾರಕ್ಕೆ ಸರಿಯಾದ ಉತ್ತರ ಥರ್ಡ್ ಒನ್, ಮೂರನೇ ಉತ್ತರ ಇದೆಯಲ್ಲ ಅದು ಸರಿಯಾದ ಉತ್ತರ. ಹಾಗೆ ಅರವತ್ತೇಳನೇ ಪ್ರಶ್ನೆ ನೋಡಿ, ಅದಕ್ಕೆ ಸರಿಯಾದ ಉತ್ತರ ಎರಡನೇ ಚಿತ್ರ. ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಎರಡು. ಹಾಗೆ ಅರವತ್ತೊಂಬತ್ತನೇ ಚಿತ್ರ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಒಂದು. ಎಪ್ಪತ್ತರಿಂದ ಎಪ್ಪತ್ತ್ಮೂರು, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ರೇಖೆಗಳ ಎಡ ಕೆಳ ಭಾಗದಲ್ಲಿರುವ ಚಿತ್ರ ಅಥವಾ ಪದಗಳ ದರ್ಪಣ ಪ್ರತಿಬಿಂಬಗಳನ್ನು ಬಲಭಾಗದಲ್ಲಿ ಕೊಡಲಾಗಿದೆ. ಈ ಎಡಭಾಗದಲ್ಲಿರುವ ಪ್ರತಿ ಚಿತ್ರ ಅಥವಾ ಪದದ ಸರಿಯಾದ ದರ್ಪಣದ ಪ್ರತಿಬಿಂಬವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಕಂಡುಹಿಡಿಯಿರಿ. ಅಲ್ಲಿ ಪ್ರತಿಬಿಂಬ ಹೇಗಿರುತ್ತೆ ಅಂತ ಕಂಡುಹಿಡಿಯಬೇಕು. ಫಸ್ಟ್ ಒಂದು ಚಿತ್ರಕ್ಕೆ ಯಾವುದು ಹೊಂದುತ್ತೆ ಅಂತ ನಾಲ್ಕು ಪರ್ಯಾಯ ಚಿತ್ರಗಳಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕು. ಎಪ್ಪತ್ತೊಂದು, ಇದಕ್ಕೆ ಸರಿಯಾದ ಉತ್ತರ ಮೂರು. ಹಾಗೆ ಎಪ್ಪತ್ತೆರಡನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ನಾಲ್ಕು. ನೆಕ್ಸ್ಟು ಎಪ್ಪತ್ತ್ಮೂರನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಒಂದು. ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳನೇ ಪ್ರಶ್ನೆಗಳು, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಒಂದು ಪಾರದರ್ಶಕ ಹಾಳೆಯ ಮೇಲೆ ಒಂದು ಚಿತ್ರ ರಚಿಸಲಾಗಿದೆ. ಚಿತ್ರದಲ್ಲಿ ಸೂಚಿಸಿರುವಂತೆ ಅದನ್ನು ಮಡಿಸಿದಾಗ ಯಾವ ರೀತಿಯ ಚಿತ್ರ ಕಂಡುಬರುತ್ತದೆ? ಕೊಟ್ಟಿರುವ ನಾಲ್ಕು ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು, ಒಂದನೇ ಚಿತ್ರ ಇದೆಯಲ್ಲ ಇಟ್ ಈಸ್ ಅ ರೈಟ್ ಆನ್ಸರ್. ಎಪ್ಪತ್ತೈದನೇ ಪ್ರಶ್ನೆ ನೋಡಿ, ಅದಕ್ಕೆ ಸರಿಯಾದ ಉತ್ತರ ನಾಲ್ಕು. ಹಾಗೆ ಎಪ್ಪತ್ತಾರನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರ ಎರಡು. ಎಪ್ಪತ್ತೇಳನೇ ಪ್ರಶ್ನೆ ನೋಡಿ, ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು. ಪ್ರಶ್ನೆಗಳು ಎಪ್ಪತ್ತೆಂಟರಿಂದ ಎಂಬತ್ತೆರಡು, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ.
ಇದು ಪೂರ್ಣ ಶ್ರೇಣಿಯಲ್ಲ. ಪ್ರತಿ ಶ್ರೇಣಿಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ನಾಲ್ಕು ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಇಲ್ಲಿ ನಾಲ್ಕನೇದು ಒಂದು ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಅಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಆಯ್ಕೆ ಮಾಡಬೇಕು. 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. 79ನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರ 1, ಒಂದೇ ಚಿತ್ರ ಇದೆಯಲ್ಲ ಅದು. ಹಾಗೆ 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. 81ನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರ 2ನೇ ಚಿತ್ರ. 82ನೇ ಚಿತ್ರ ನೀವು ನೋಡ್ಬೋದು, ಸೊ ಅದಕ್ಕೆ ಸರಿಯಾದ ಉತ್ತರ 4. 83ರಿಂದ 87ನೇ ಪ್ರಶ್ನೆಗಳು, ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಯಲ್ಲೂ ಮೊದಲಿನ ಎರಡು ಆಕೃತಿಗಳಿವೆ ಸಂಬಂಧವಿದೆ, ಆಕೃತಿಗಳಿಗೆ ಸಂಬಂಧವಿದೆ. ಇದೇ ಸಂಬಂಧವು ಎರಡನೇ ವರ್ಗದ ಎರಡು ಆಕೃತಿಗಳಲ್ಲಿದೆ. ಒಂದನ್ನು ಕೊಟ್ಟಿರುವುದಿಲ್ಲ. ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ ನಾಲ್ಕು ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ನೀವಿಲ್ಲಿ ನೋಡ್ಬೋದು ಚಿತ್ರದಲ್ಲಿ ಕ್ವಶನ್ ಮಾರ್ಕ್ ಇರುವ ಒಂದು ಸ್ಥಳದಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಆಯ್ಕೆ ಮಾಡಬೇಕು. ನಾನಿಲ್ಲಿ ನೇರವಾಗಿ ಉತ್ತರವನ್ನು ಹೇಳಿಬಿಡ್ತೀನಿ. 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಚಿತ್ರ. ಹಾಗೆ 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ನೆಕ್ಸ್ಟ್ 85ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 4. 86ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 3. 87ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 1. 88ರಿಂದ 90 ಪ್ರಶ್ನೆಗಳು, ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳು ಘನಾಕೃತಿಗೆ ಸಂಬಂಧಿಸಿದವು. ಒಂದು ಕಾಗದದ ಹಾಳೆಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಮಡಿಸಿದಾಗ ಘನಾಕೃತಿಯನ್ನು ಉಂಟು ಮಾಡುತ್ತದೆ. ಅದರ ಮುಖಗಳನ್ನು ಗಮನಿಸಿದಾಗ ಅಭಿಮುಖವಾಗಿರುವ ಜೋಡಿ ಮುಖಗಳನ್ನು ಹೊಂದಿದ ಉತ್ತರವನ್ನು ಆಯ್ಕೆ ಮಾಡಿ. 88 ನೀವು ನೋಡ್ಬೋದು, ಇದಕ್ಕೆ ಸರಿಯಾದ ಉತ್ತರ 3. ಅಂದರೆ 1, 3, 2, 5, 4, 6. ನೆಕ್ಸ್ಟ್ 89ನೇ ಪ್ರಶ್ನೆ ನೋಡ್ಬೋದು, ಇದಕ್ಕೆ ಸರಿಯಾದ ಉತ್ತರ 4. 4th ಒಂದು ಇದೆಯಲ್ಲ ಅದು ರೈಟ್ ಆನ್ಸರ್. ನೆಕ್ಸ್ಟ್ 90ನೇ ಪ್ರಶ್ನೆ, 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2nd ಆಪ್ಷನ್. ಆಪ್ಷನ್ 2nd ಇಸ್ ರೈಟ್ ಆನ್ಸರ್. ಈ ವಿಡಿಯೋದಲ್ಲಿ 2014ರ ಎನ್ಎನ್ಎಂಎಸ್ ಪರೀಕ್ಷೆಯ ಮೊದಲ ಪತ್ರಿಕೆಯನ್ನು ಚರ್ಚಿಸಲಾಗಿದೆ. ಈ ಒಂದು ವಿಡಿಯೋದ ಉಪಯುಕ್ತವನ್ನು 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಇದರ ಉಪಯೋಗವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಬಾಯ್.